वेलकम बैक अगेन फॉर ऑनलाइन क्लासेस सो नेक्स्ट वन बिटू बाइनरी रिसर्च अंत है सो ऑलरेडी ना इदन्न डिस्कस माडिदे एलिमेंट अल्लि एनु सर्च माडबेकु अंत हेळि ईग नावु एनु माडोण अंतंद्रे बाइनरी सर्च अंत हेळि होगोण सो बाइनरी सर्च अंतंद्रे एनु एलिमेंट नावु सो एज आई टोल्ड इन द प्रीवियस क्लास दट सो नमगे ओंदु एलिमेंट न सर्च माडबेकु अंद्रे नमगे एनु अंत इदे एरडु इदावे ओंदु सीक्वेंशियल सर्च सॉरी ಒಂದು ಲೀನಿಯರ್ ಸರ್ಚಿಂಗ್ ಅಂತ ಹೇಳ್ತೀವಿ ಇನ್ನೊಂದು ಬೈನರಿ ಸರ್ಚ್ ಅಂತ ಹೇಳ್ತೀವಿ ಲೀನಿಯರ್ ಸರ್ಚ್ ಆಲ್ರೆಡಿ ನಿಮಗೆ ಆಯ್ತು ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಬೈನರಿ ಸರ್ಚ್ ಅಂತ ನೋಡೋಣ ಬೈನರಿ ಸರ್ಚ್ ಏನು ಮಾಡುತ್ತೆ ಏನಿಲ್ಲ ಅನ್ನೋದನ್ನ ಲೆಟ್ ಅಸ್ ವಿ ಸ್ಟಾರ್ಟ್ ದ ಲರ್ನಿಂಗ್ ದ ಥಿಂಗ್ಸ್ ಓವರ್ ಹಿಯರ್ ಬಿಫೋರ್ ದಟ್ ಒನ್ ಫಸ್ಟ್ ಲೆಟ್ ಅಸ್ ಸಿ ವಾಟ್ ಎಕ್ಸಾಕ್ಟ್ಲಿ ದ ಬೈನರಿ ಸರ್ಚ್ ಈಸ್ ವೆನ್ ದ ಎಲಿಮೆಂಟ್ ಆಫ್ ಎನ್ ಅರೇ ಈಸ್ ಸಾರ್ಟೆಡ್ ಆರ್ಡರ್ ದ ಬೆಸ್ಟ್ ಮೆಥಡ್ ಆಫ್ ಸರ್ಚಿಂಗ್ ಈಸ್ ಬೈನರಿ ಸರ್ಚ್ ಅಂದ್ರೆ ಸಾರ್ಟೆಡ್ ಆರ್ಡರ್ ಅಲ್ಲಿ ಇತ್ತು ಅನ್ಕೊಳ್ಳಿ ಸಾರ್ಟೆಡ್ ಆರ್ಡರ್ ಅಂತಂದ್ರೆ ಅರ್ಥ ಏನು 10 20 30 40 50 60 ಈ ತರ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಆಲ್ರೆಡಿ ಇದೆ ಅಂತಂದ್ರೆ ಅವಾಗ ಎಲಿಮೆಂಟ್ ನ ನೀವು ಸರ್ಚ್ ಮಾಡಬೇಕು ಅಂತಂದಾಗ ಲೀನಿಯರ್ ಸರ್ಚ್ ಅಲ್ಲಿ ಹೋಗಬಾರದು ಬೆಸ್ಟ್ ಮೆಥಡ್ ಅಂತಂದ್ರೆ ಬೈನರಿ ಸರ್ಚ್ ಯೂಸ್ ಮಾಡ್ರಿ ಅಂತ ಹೇಳ್ತಾ ಇದೆ ಅರ್ಥ ಮಾಡ್ಕೊಳ್ಳ್ರಿ ಬೈನರಿ ಸರ್ಚ್ ಏನು ಹೇಳ್ತಾ ಇದೆ ಅಂತಂದ್ರೆ ಯಾವಾಗಲೂ ಎಲಿಮೆಂಟ್ಸ್ ಅರೇ ಎಲಿಮೆಂಟ್ಸ್ ಇನ್ ಸಾರ್ಟೆಡ್ ಸಾರ್ಟೆಡ್ ಅಂದ್ರೆ ಏನು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇದೆ ಅಂದ್ರೆ 10 20 30 1 2 3 4 5 6 7 ಇನ್ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇದೆ ಅಂತಂದ್ರೆ ಅವಾಗ ನೀವು ಏನಾದರೂ ಎಲಿಮೆಂಟ್ ನ ನೀವು ಸರ್ಚ್ ಮಾಡಬೇಕು ಅಂತಂದಾಗ ಅವಾಗ ಬೈನರಿ ಸರ್ಚ್ ಇಸ್ ದ ಬೆಸ್ಟ್ ಟೆಕ್ನಿಕ್ ಟು ಸರ್ಚಿಂಗ್ ಅನ್ ಎಲಿಮೆಂಟ್ ಅಂತ ನಾನು ಹೇಳ್ತೀನಿ ಅಂದ್ರೆ ಸಾರ್ಟೆಡ್ ಆದ್ರೆ ಮಾತ್ರ ಬೆಸ್ಟ್ ಅರ್ಥ ಆಯ್ತಾ ಸೋ ದಿಸ್ ಮೆಥಡ್ ಕಂಪೇರ್ಸ್ ದ ಎಲಿಮೆಂಟ್ ಆಫ್ ದಿ ಸರ್ಚಿಂಗ್ ವಿತ್ ದ ಮಿಡಲ್ ಎಲಿಮೆಂಟ್ ಆಫ್ ದಿ ಅರೇ ಇಫ್ ದ ಕಂಪ್ಯಾರಿಸನ್ ಡಸ್ ನಾಟ್ ಮ್ಯಾಚ್ ದ ಎಲಿಮೆಂಟ್ ಇಸ್ ಸರ್ಚ್ ಅದರ್ ದ ರೈಟ್ ಹಾಫ್ ಆಫ್ ದಿ ಅರೇ ಆರ್ ದ ಲೆಫ್ಟ್ ಆಫ್ ದಿ ಅರೇ ಅಂದ್ರೆ ಇಲ್ಲಿ ಏನಾಗ್ತಿದ್ಯಪ್ಪ ಅಂತಂದ್ರೆ ಬೈನರಿ ಸರ್ಚ್ ಅಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ 10 20 30 40 50 60 ಅಂತ ಹೇಳ್ತಾ ಇದ್ದೀವಿ 10 20 30 40 50 ಅಂದ್ರೆ ಮಿಡ್ಲ್ ಎಲಿಮೆಂಟ್ ಏನಿದೋ 10 ಟು 15 ಒಳಗೆ ಮಿಡ್ಲ್ ಎಲಿಮೆಂಟ್ 30 ಅಂದ್ರೆ 30 ನ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ಐದರ್ ಲೆಫ್ಟ್ ಇರ್ಬೋದು ಐದರ್ ರೈಟ್ ಇರ್ಬೋದು ಎಲಿಮೆಂಟ್ ಏನಾಗುತ್ತೆ ರೈಟ್ ಆಫ್ ಇರ್ಬೋದು ಅಥವಾ ಲೆಫ್ಟ್ ಆಗಿರ್ಬೋದು ಇದು ಯಾವಾಗ ಏನಾಗುತ್ತೆ ಎಲಿಮೆಂಟ್ ಮಿಡ್ಲ್ ಇಂದ ಸ್ಟಾರ್ಟ್ ಮಾಡುತ್ತೆ ಮಿಡ್ಲ್ ಎಲಿಮೆಂಟ್ ಸರ್ಚ್ ವಿತ್ ದ ಮಿಡಲ್ ಎಲಿಮೆಂಟ್ ಆಫ್ ದಿ ಅರೇ ದ ಕಂಪ್ಯಾರಿಸನ್ ಡಸ್ ನಾಟ್ ಮ್ಯಾಚ್ ವಿತ್ ದ ಎಲಿಮೆಂಟ್ ಇಸ್ ಸರ್ಚ್ ಐದರ್ ಅಟ್ ದ ರೈಟ್ ಆಫ್ ದಿ ಅರೇ ಆರ್ ಲೆಫ್ಟ್ ಆಫ್ ದಿ ಅರೇ ಅಂತ ನಾವು ಹೇಳಬೇಕಾಗುತ್ತೆ ಕ್ಲಿಯರ್ ಸೊ ಇದು ನಮ್ಮ ಮೈಂಡ್ ಅಲ್ಲಿ ಇಟ್ಕೊಳ್ರಿ ಬೈನರಿ ಸರ್ಚ್ ಏನ್ ಮಾಡುತ್ತೆ ಇಟ್ ಸರ್ಚ್ ದ ಎಲಿಮೆಂಟ್ ಫ್ರಮ್ ದ ಮಿಡಲ್ ಹಾಫ್ ಅಂತ ನಾವು ಹೇಳ್ತೀವಿ ಅದರ್ ಫ್ರಮ್ ದ ಇಫ್ ದ ಡಸ್ ನಾಟ್ ಮ್ಯಾಚ್ ದೆನ್ ವಿಲ್ ಗೋ ಫಾರ್ ರೈಟ್ ಹಾಫ್ ಆರ್ ಮೇ ಬಿ ಲೆಫ್ಟ್ ಹಾಫ್ ಅಂತ ಸರ್ಚ್ ಮಾಡ್ತಾ ಇದ್ವಿ ಸೊ ನೆಕ್ಸ್ಟ್ ಸೊ ಇದು ಕೂಡ ಅಲ್ಗಾರಿದಮ್ ಇದಾವೆ ಅಲ್ಗಾರಿದಮ್ ಬಿಫೋರ್ ಸ್ಟಾರ್ಟಿಂಗ್ ಅಲ್ಗಾರಿದಮ್ ಲೆಟ್ ಅಸ್ ನೋ ದ ಸಮ್ ಆಫ್ ದ ವೇರಿಯಬಲ್ಸ್ ಅಥವಾ ಅರೇಸ್ ಏನಿದೆ ಡಿಕ್ಲರೇಷನ್ಸ್ ಕಾನ್ಸೆಪ್ಟ್ ಏನಿದೆ ಅಂತ ಲೆಟ್ ಅಸ್ ನೋ ದ ಲೆಟ್ ಬಿ ಅಂಡ್ ಇ ಡಿನೋಟ್ಸ್ ದ ಬಿ ಅಂತಂದ್ರೆ ನೀವು ಪ್ರೋಗ್ರಾಮ್ ಅಲ್ಲಿ ಅಲ್ಗಾರಿದಮ್ ಯೂಸ್ ಮಾಡಿದ್ರೆ ಬಿ ಅಂದ್ರೆ ಅರ್ಥ ಏನು ಬಿಗಿನಿಂಗ್ ಅಂತ ಗೊತ್ತಿಲ್ಲ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಇ ಅಂತ ಯೂಸ್ ಮಾಡ್ತಾರೆ ಅದು ಬಂದ್ಬಿಟ್ಟು ಎಂಡ್ ಲೊಕೇಶನ್ ಅಂತ ಅಂದ್ರೆ ಎಂಡ್ ಬಿ ಅಂದ್ರೆ ಬಿಗಿನಿಂಗ್ ಇ ಅಂದ್ರೆ ಎಂಡ್ ಅಂತ ನಾವು ಹೇಳ್ತೀವಿ ಆಫ್ ದಿ ಅರೇ ದ ಮಿಡಲ್ ಎಲಿಮೆಂಟ್ ಆಫ್ ಎ ಆಫ್ ಎಂ ಕ್ಯಾನ್ ಬಿ ಒಬ್ಟೇನ್ಡ್ ಬೈ ದ ಫಸ್ಟ್ ಫೈಂಡಿಂಗ್ ದ ಮಿಡಲ್ ಲೊಕೇಶನ್ ಎಂ ಬೈ ಎಂ ಎಂ ಇಸ್ ಈಕ್ವಲ್ ಟು ಇಂಟ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಟು ಬಿ ಪ್ಲಸ್ ಸಿ ಅಂತಂದ್ರೆ ಬಿಗಿನಿಂಗ್ ಪ್ಲಸ್ ಎಂಡಿಂಗ್ ಎಲಿಮೆಂಟ್ ಪ್ಲಸ್ ಡಿವೈಡೆಡ್ ಬೈ ಟು ವೇರ್ ಇಂಟ್ ಈಸ್ ದ ಇಂಟಿಜರ್ ವ್ಯಾಲ್ಯೂ ಆಫ್ ದ ಎಕ್ಸ್ಪ್ರೆಷನ್ ಇಫ್ ಎ ಆಫ್ ಎಂ ಇಸ್ ಈಕ್ವಲ್ ಟು ಇಲ್ಲಿ ದೆನ್ ಸರ್ಚ್ ಈಸ್ ಸಕ್ಸಸ್ಫುಲ್ ಅದರ್ವೈಸ್ ಎ ನ್ಯೂ ಸೆಗ್ಮೆಂಟ್ ಈಸ್ ಫೌಂಡ್ ಆಸ್ ಫಾಲೋಸ್ ಅಂದ್ರೆ ನೀವು ಕೊಟ್ಟಿರ್ತಕ್ಕಂತ ಎಲಿಮೆಂಟ್ ಏನಾದರೂ ಎ ಆಫ್ ಎಂ ಇಸ್ ಈಕ್ವಲ್ ಟು ಏನಂದ್ರೆ ಮಿಡಲ್ ಎಂ ಅಂದ್ರೆ ಅರ್ಥ ಏನು ಮಿಡಲ್ ಎಲಿಮೆಂಟ್ ಏನಾದರೂ ನೀವು ಸರ್ಚ್ ಮಾಡಿರ್ತಕ್ಕಂಥ ಎಲಿಮೆಂಟ್ ಏನಾದ್ರೆ ಕಂಪ್ಯಾರಿಸನ್ ಎರಡು ಈಕ್ವಲ್ ಆಯಿತು ಅಂತಂದ್ರೆ ಇಮಿಡಿಯೇಟ್ ಆಗಿ ಏನಾಗುತ್ತೆ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ ಇಲ್ಲ ಅಂತಂದ್ರೆ ನ್ಯೂ ಸೆಗ್ಮೆಂಟ್ ಜನರೇಟ್ ಆಗುತ್ತೆ ನ್ಯೂ ಸೆಗ್ಮೆಂಟ್ ಅಂದ್ರೆ ನಾವು ಹೇಳಿದ್ವಿ ರೈಟ್ ಹಾಫ್ ಮತ್ತೆ ಲೆಫ್ಟ್ ಹಾಫ್ ಅಂತ ಹೇಳಿದ್ವಿ ಅದರ ದಿಸ್ ಸೈಡ್ ಆ ದಟ್ ಸೈಡ್ ಅಂತೇಳಿ ಸರ್ಚ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ ಇಲ್ಲಿ ಕಂಡೀಷನ್ಸ್ ಅಂತಿದೆ ಇಫ್ ಎಲಿಮೆಂಟ್ ಈಸ್ ಗ್ರೇಟರ್ ದನ್ ಲೆಸ್ ದನ್ ಆಫ್ ಆಫ್ ಎಂ ಅಂದ್ರೆ ಕೊಟ್ಟಿರ್ತಕ್ಕಂಥ ಎಲಿಮೆಂಟ್ ನೀವು ಆ ಎಲಿಮೆಂಟ್ನ ಸರ್ಚ್ ಮಾಡಬೇಕು ಅಂತ ಇದ್ದೀರಿ ಆ ಎಲಿಮೆಂಟ್ ಮತ್ತೆ ಎ ಆಫ್ ಎಂ ಎ ಆಫ್ ಅಂತಂದ್ರೆ ಮಿಡಲ್ ಎಲಿಮೆಂಟ್ ಎ ಆಫ್ ಎಲಿಮೆಂಟ್ ಅಂದ್ರೆ ಸಪೋಸ್ ನಾನು ಇಲ್ಲಿ 30 ಅಂತ ಕೊಟ್ಟಿದ್ದೀನಿ ಅನ್ಕೊಳ್ರಿ ಇಲ್ಲಿ ಏನಾಗುತ್ತೆ ಎ ಆಫ್ 50 ಅಂದ್ಕೊಳ್ರಿ ಅವಾಗ ಏನಾಗುತ್ತೆ 30 ಈಸ್ ಲೆಸ್ ದ್ಯಾನ್ 50 ಅವಾಗ ಏನು ಕಂಡೀಷನ್ ಟ್ರೂ ಆದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಅಂದ್ರೆ ಲೆಫ್ಟ್ ಸೈಡ್ ಹೋಗುತ್ತೆ ಅದೇನಾದರೂ ಕಂಡೀಷನ್ ಫಾಲ್ಸ್ ಆಯ್ತಂದ್ರೆ ಈ ಕಂಡೀಷನ್ಗೆ ಟ್ರೂ ಆಗುತ್ತೆ ಅಂದ್ರೆ ಈಗ ಸಪೋಸ್ ನಾನು 60 ಸರ್ಚ್ ಮಾಡ್ಬೇಕು ಅನ್ಕೊಳ್ರಿ 60 ಏನಾಗುತ್ತೆ ಕಂಡೀಷನ್ ಬಿಕಮ್ ಫಾಲ್ಸ್ ಆಗುತ್ತೆ ಅವಾಗ ಏನಾಗುತ್ತೆ ಇಟ್ ವಿಲ್ ಗೋ ಫಾರ್ ರೈಟ್ ಸೈಡ್ ಸೊ ನೆಕ್ಸ್ಟ್ ಎಲಿಮೆಂಟ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎ ಆಫ್ ಎಂ ಈ ತರ ಇತ್ತಂದ್ರೆ ಸರ್ಚಿಂಗ್ ಇಸ್ ಕಂಟಿನ್ಯೂ ರೈಟ್ ಆಫ್ ಲೆಫ್ಟ್ ಆಫ್ ಇದು ಲೆಫ್ಟ್ ಆಫ್ ಇದು ರೈಟ್ ಆಫ್ ಅಂತ ಹೇಳಿಕೆ ನಾವು ಈ ತರ ಸ್ಟೇಟ್ಮೆಂಟ್ ಕೊಡ್ತಾ ಇದೀವಿ ಇಲ್ಲಿ ಇ ಈಸ್ ಈಕ್ವಲ್ ಟು ಎಂ ಮೈನಸ್ ಒನ್ ಅಂತ ಅಸೈನ್ ಮಾಡಬೇಕು ಅದೇ ರೀತಿಯಲ್ಲಿ ಸರ್ಚಿಂಗ್ ರೈಟ್ ಸೈಡ್ ಇತ್ತಂತಂದ್ರೆ ಬಿ ಈಸ್ ಈಕ್ವಲ್ ಟು ಎಂ ಪ್ಲಸ್ ಒನ್ ಅಂತ ಇದು
कॉन्सेप्ट मैंडल इकबिट ना अलगेरदम बरता सो अलगेरदम सो अलगेरदम इज अ सॉर्टेड अरे एल बी एज लोअर बाउंड एंड यू बी एज द अपर बाउंड रेस्पेक्टिवली लेट b comma e comma m denotes beginning end and the middle location of the segment a ಅಂತ ನಾನು ಹೇಳ್ತಾ ಇದ್ದೆ ಹೌದಾ ಸೋ ಇಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಗಾರಿದಮ್ ಸೆಟ್ b is equal to 0 ಅಂತ ನಾನು ಹೇಳ್ತಾ ಇದ್ದೆ b is equal to 0 e is equal to n minus 1 location is equal to minus 1 ಅಂತ ಇದೆ ಅದೇ ರೀತಿಯಲ್ಲಿ while b less than or equal to e m is equal to int b plus e divided by 2 If a and e is equal to m minus a minus a of m, location is equal to m, then go to step 4. It will go for directly exit. In other words, illa apan thandra. If condition false thandra, if else is equal to less than a of m hogutte. Condition idu true thandra. E is equal to m minus 1 thagutte. Illa thandra b is equal to m plus 1 thagutte. Avage illi end of while if location is greater than equal to 0 thandra print location athwa print is अनसक्सेस्फुल अंत ना हेल्बेकागुत्ते इदु निमगे 5 मार्क्स क्वेश्चन डिफॉल्ट अवेलेबल इर्तवे अंद्रे हेळ्तान अवनु एनु माड्तान अंतंद्रे निमगे एलिमेंट्स कोट्बिट्टु सर्च माड्रि यूजिंग बैनरी सर्च टेक्निक अल्गोरिथम यूज माड्कोंडु सर्च माड्रि अंत हेळ्ताने अवाग नावु एनु माड्तीवि बै यूजिंग दिस अल्गोरिथम वि आर् स्टार्टिंग दिस फॉर वन प्रोग्राम अदु बोर्ड रेप्रेसेंटेशन नोडोण हेगे माड्बेकु अन्नोदन्न नानु निमगे नीटागि नानु हेळ्कोड्तीनि अदर मुखांतरदल्ली नीवु फॉलो अप आगिरि सो ಇಲ್ಲಿ ಒಂದು ಪ್ರೋಗ್ರಾಮ್ ಇದೆ ಹೌದಾ ಸೋ ಈ ಪ್ರೋಗ್ರಾಮ್ ಅಲ್ಲಿ ನಿಮಗೆ ಇಲ್ಲಿ ನೋಡಿ ಹಿಯರ್ ಇಸ್ ಅ ಪ್ರೋಗ್ರಾಮ್ ಟು ಫೈಂಡ್ ದ ಲೊಕೇಶನ್ ಆಫ್ ಅನ್ ಎಲಿಮೆಂಟ್ ಟು ಫೈಂಡ್ ದ ಲೊಕೇಶನ್ ಆಫ್ ಅನ್ ಎಲಿಮೆಂಟ್ ಅಂತಂದ್ರೆ ಬೈನರಿ ಕಾನ್ಸೆಪ್ಟ್ ನ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೀವಿ ಸೋ ಬೈನರಿ ಕಾನ್ಸೆಪ್ಟ್ ಬಂದ್ಬಿಟ್ಟು ಈ ಬಿ ಪಿ ವೈ ಇಸ್ ಈಕ್ವಲ್ ಟು ಮೈನಸ್ 1 ಬಿ ಇಸ್ ಈಕ್ವಲ್ ಟು 0 ಇ ಇಸ್ ಈಕ್ವಲ್ ಟು ಎನ್ ಮೈನಸ್ 1 ವೈಲ್ ಬಿ ಲೆಸ್ ದ್ಯಾನ್ ಈಕ್ವಲ್ ಟು ಇ ಸೋ ಅದೇ ರೀತಿಯಲ್ಲಿ ಈ ರೀತಿ ಇರುವಾಗ ಆ ಕಾನ್ಸೆಪ್ಟ್ ನ ಅಲ್ಗಾರಿದಮ್ ಇಂಪ್ಲಿಮೆಂಟೇಷನ್ ಮಾಡಿಬಿಟ್ಟು ವಿ ಆರ್ ಗೋಯಿಂಗ್ ಫಾರ್ ಸರ್ಚಿಂಗ್ ಏನ ಅಲ್ಗಾರಿದಮ್ ಎಲಿಮೆಂಟ್ಸ್ ಒನ್ ಬೈ ಒನ್ ಓವರ್ ಹಿಯರ್ ಲೆಟ್ ಅಸ್ ಗೋ ಫಾರ್ ಎ ಬೋರ್ಡ್ ರೆಪ್ರೆಸೆಂಟೇಷನ್ ಓಕೆ ಸೋ ಈ ಅಲ್ಗಾರಿದಮ್ ನಾವು ಇವತ್ತು ಮಾಡ್ತಾ ಇದ್ದೀವಿ ಸೋ ಇದರಲ್ಲಿ ನೋಡ್ಕೊಳ್ಳಿ ಅಲ್ಗಾ ಪ್ರೋಗ್ರಾಮ್ ನೋಡ್ಕೊಳ್ಳ್ರಿ ಸೋ ದಿಸ್ ಇಸ್ ದ ಅಲ್ಗಾರಿದಮ್ ಸೋ ಆನ್ ದಿಸ್ ಬೇಸ್ ಆನ್ ಅಲ್ಗಾರಿದಮ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆಸ್ ಅ ಬೈನರಿ ದಟ್ ಈಸ್ ಬೈನರಿ ಸರ್ಚ್ ಅಂತ ನಾವು ಹೇಳ್ತಾ ಇದ್ವಿ ಬೈನರಿ ಸರ್ಚ್ ಪ್ರೋಗ್ರಾಮೇ ನಾನು ಇಲ್ಲಿ ಇಂಪ್ಲಿಮೆಂಟೇಷನ್ಸ್ ನಾನು ನಿಮಗೆ ಮಾಡ್ತಾ ಇದ್ದೀನಿ ಇದೇ ಪ್ರೋಗ್ರಾಮ್ನ ಟ್ರೇಸ್ ಮಾಡೋಣ ಇವತ್ತು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ವಿ ವಿಲ್ ಸಿ ದಿಸ್ ಒನ್ ಸೊ ಹಿಯರ್ ಈ ಪ್ರೋಗ್ರಾಮಲ್ಲಿ ಕಂಟಿನ್ಯೂಷನ್ ಇಲ್ಲಿದೆ ನಿಮಗೆ ಎಮ್ ಇಸ್ ಇಕ್ವಲ್ ಟು ಬಿ ಪ್ಲಸ್ ಇ ಡಿವೈಡ್ ಬೈ ಎಲ್ಲ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದಾನೆ ಹೀಗೆ ಇರ್ತವೆ ಸೊ ಇದನ್ನು ನೀವು ಸೊ ಹೇಗೆ ಮಾಡಬೇಕು ಅನ್ನೋದನ್ನು ಇಷ್ಟು ತನಕ ನೋಡಿದಿಲ್ಲ ಪ್ರೋಗ್ರಾಮ್ ಅಲ್ಗಾರಿದಮು ಅದನ್ನು ನಾವು ಪ್ರೋಗ್ರಾಮ್ ರೂಪದಲ್ಲಿ ನೋಡ್ತಾ ಇದ್ದೀವಿ ಇವತ್ತು ನಾವು ಅದನ್ನು ಟ್ರೇಸ್ ಮಾಡಿ ನೋಡೋಣ ಹೇಗೆ ಮಾಡಬೇಕು ಅನ್ನೋದನ್ನು ವಿ ವಿಲ್ ಸಿ ಹಿಯರ್ ಇಲ್ಲಿ ನಿಮಗೆ ಪೇಪರ್ ಕಾಣ್ತಾ ಇದೆ ಸೊ ಈ ಪೇಪರ್ ನಾನು ಆಲ್ರೆಡಿ ನಿಮಗೆ ಇಲ್ಲಿ ಬರೆದಿದ್ದೀನಿ ಬೈನರಿ ಸರ್ಚ್ ಅಂತಿದೆ ಸೊ ಬೈನರಿ ಸರ್ಚ್ ಅಂತಂತಂದರೆ ಈ ಪ್ರೋಗ್ರಾಮಲ್ಲಿ ನಿಮಗೆ ಹೇಗೆ ಪ್ರೋಗ್ರಾಮ್ ನಿಮಗೆ ಟ್ರೇಸ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಮೇನ್ ಎಕ್ಸಾಮ್ಸಲ್ಲಿ ಈ ಕ್ವಶನ್ ಕಂಪಲ್ಸರಿ ಆಗಿರುತ್ತೆ ಅಂದರೆ ಅವ್ನು ಏನು ಮಾಡ್ತಾನೆ ಅಂತಂದರೆ ಆ ಎಲಿಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ಈ ಎಲಿಮೆಂಟ್ಸ್ನ ನೀವು ಸಾರ್ಟ್ ಮಾಡಿ ಯೂಸಿಂಗ್ ಬೈನರಿ ಸರ್ಚ್ ಅಲ್ಗಾರಿದಮ್ ಯೂಸ್ ಮಾಡಿಕೊಂಡು ಸಾರ್ಟ್ ಮಾಡಿ ತೋರಿಸ್ರಿ ಅಂತ ಹೇಳ್ತಾನೆ ಆ ಎಲಿಮೆಂಟ್ನ ನೀವು ಸಾರ್ಟ್ ಮಾಡಬೇಕಾಗುತ್ತೆ ಬೈನರಿ ಅಲ್ಗಾರಿದಮ್ ಯೂಸ್ ಮಾಡಿಕೊಂಡು ಸೊ ಬೈನರಿ ಅಲ್ಗಾರಿದಮ್ ಅಂತ ಯೂಸ್ ಮಾಡಿಕೊಂಡು ಅಥವಾ ಪ್ರೋಗ್ರಾಮ್ ಈ ರೂಪದಲ್ಲಾದರೂ ನೀವು ಇದು ಮಾಡ್ಕೋಬೋದು ಸೊ ಈ ಪ್ರೋಗ್ರಾಮ್ ಎದಕ್ಕೆ ತೊಗೊಂಡಿದ್ದೀನಿ ಅಲ್ಗಾರಿದಮ್ ಎದಕ್ಕಿಲ್ಲ ಅಂತಂದರೆ ಪ್ರೋಗ್ರಾಮ್ ಸ್ವಲ್ಪ ತೊಗೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗೋದ್ರಿ ಆಗುತ್ತೆ ಅನ್ನೋದೊಂದು ರೀತಿಯಲ್ಲಿ ನಾನು ತೊಗೊಳ್ತಾ ಇದ್ದೀನಿ ನಾವು ನೋಡೋಣ ಟ್ರೇಸ್ ಮಾಡ್ಕೊತ ಹೋಗೋಣ ಪ್ರೋಗ್ರಾಮು ಈಗ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಸೊ ಸ್ಟಾರ್ಟ್ ದ ಟ್ರೈನಿಂಗ್ ಟ್ರೇಸ್ ಓವರ್ ಹಿಯರ್ ಸೊ ಇಲ್ಲಿ ನಿಮ್ಗೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನಾನು ಇಂಟ್ ಎ ಆಫ್ 0 ಎ ಆಫ್ 10 ಐ ಎನ್ ಎಮ್ ಎಲ್ ಓ ಸಿ ಬಿ ಇ ಪಿ ಓ ಎಸ್ ಇ ಎಲ್ ಅಂತ ತೊಗೊಂಡು ಇ ಅಂತಂದರೆ ಎಲಿಮೆಂಟ್ ಅಂದರೆ ಅರ್ಥ ಏನು ಯಾವ ಎಲಿಮೆಂಟ ನೀವು ಸರ್ಚ್ ಮಾಡ್ತಾ ಅದಕ್ಕೆ ನಾವು ಏನಂತ ಕೊಡ್ತಾ ಇದ್ದೀವಿ ನೇಮು ಇ ಎಲೆ ಅಂತ ಕೊಡ್ತಾ ಇದ್ವಿ ಪೊಸಿಷನ್ ಅಂತಂದರೆ ಸಬ್ಸ್ಕ್ರಿಪ್ಟ್ ವ್ಯಾಲ್ ಅಂದರೆ ಎಲಿಮೆಂಟ್ ಎಲ್ಲಿದೆ ಯಾವ ಪೊಸಿಷನ್ಗಿದೆ ಅದನ್ನೋದಕ್ಕೆ ನಾವು ಆ ಎಲಿಮೆಂಟ್ ನಾವು ಪಿ ಓ ಎಸ್ ಎಲ್ ಸ್ಟೋರ್ ಮಾಡ್ತೀವಿ ಇ ಅನ್ನೋದು ಎಂಡಿಂಗ್ ಆಫ್ ದ ಎಲಿಮೆಂಟ್ ಬಿ ಅಂದರೆ ಬಿಗಿನಿಂಗ್ ಆಫ್ ದ ಎಲಿಮೆಂಟ್ ಎಲ್ಲು ಅಂತಂದರೆ ಲೊಕೇಶನ್ ಆಫ್ ದ ಎಲಿಮೆಂಟ್ ಎಮ್ ಅಂತಂದರೆ ನಾವು ಎಮ್ ವ್ಯಾಲ್ಯೂ ಆ್ಯಂಡ್ ಆಸ್ ವೆಲ್ ಎಸ್ ಎನ್ ವ್ಯಾಲ್ಯೂ ದೀಸ್ ಆರ್ ದ ವೇರಿಯೇಬಲ್ಸ್ ಎ ಆಫ್ 10 ಈಸ್ ಅ ಅರೇ ಎಲಿಮೆಂಟ್ ಐ ಈಸ್ ದ ಸಬ್ಸ್ಕ್ರಿಪ್ಟ್ ವ್ಯಾಲ್ಯೂ ತೊಗೊಳ್ತಾ ಇದ್ದೀವಿ ಸೊ ಎ ಆಫ್ 10 ಅಂತ ನಾವು ತೊಗೊಳ್ತಾ ಇದ್ದೀವಿ ಸೊ ಅವ್ರಿಗೆ ಇಲ್ಲಿ ನಾವು ಸ್ಟಾರ್ಟ್ ಮಾಡೋ ಒನ್ ಬೈ ಒನ್ ಪ್ರೋನ್ ಹೌ ಮೆನಿ ಎಲಿಮೆಂಟ್ಸ್ ಅಂತ ನಾವು ಹೇಳಿದ ತಕ್ಷಣ ಇಲ್ಲಿ ಏನಾಗ್ತಿದೆ ಇಲ್ಲಿ ನಾನು ಎನ್ ಈಸ್ ಈಕ್ವಲ್ ಟು 5 ಅಂತ ಹಾಕಿದ್ದೀನಿ ಅಂದ್ಕೊಳ್ರಿ ಅಥವಾ
ಇಫ್ ಯು ಗೋ ಫಾರ್ ಎನ್ ಈಸ್ ಇಕ್ವಲ್ ಟು ಸೆವೆನ್ ಅಂತ ಹಾಕ್ತೀವಿ ಅಂತ ಅಂದ್ಕೊಳ್ರಿ. ಎನ್ ಈಸ್ ಇಕ್ವಲ್ ಟು ಸೆವೆನ್ ಅಂತ ಹಾಕಿದ ತಕ್ಷಣ ನಾನು ಫೈವ್ ಆಲ್ರೆಡಿ ನಾವು ನೋಡಿದ್ವಿ ತಾನೆ, ಅದಕ್ಕೆ ನಾನು ಸೆವೆನ್ ಅಂತ ತೊಗೊಳ್ತಾ ಇದ್ದೀನಿ. ಸೊ ಎನ್ ಈಸ್ ಇಕ್ವಲ್ ಟು ಸೆವೆನ್ ಅಂತ ಆಯ್ತು ಅಂದ್ಕೊಳ್ರಿ. ಎನ್ ಈಸ್ ಇಕ್ವಲ್ ಟು ಇಫ್ ಇಟ್ ಈಸ್ ಇಕ್ವಲ್ ಟು ಸೆವೆನ್ ದೆನ್ ಎಂಟರ್ ದ ಎಲಿಮೆಂಟ್ಸ್. ಎಂಟರ್ ದ ಎಲಿಮೆಂಟ್ಸ್ ಅಂತ ನಾವು ಹೇಳ್ತೀವಿ. ಎಂಟರ್ ದ ಎಲಿಮೆಂಟ್ಸ್ ಅಂದ ತಕ್ಷಣ ಇಲ್ಲಿ ಫಾರ್ ಐ ಈಸ್ ಇಕ್ವಲ್ ಅಂದರೆ ಇಲ್ಲಿ ಎಂಟರ್ ದ ಎಲಿಮೆಂಟ್ಸ್ ಅಂದ ತಕ್ಷಣ ಏನಾಗ್ತಾ ಇದೆ ಇಲ್ಲಿ? ಸೊ ಇಲ್ಲಿ ಐ ಲೂಪ್ ಕೊಡ್ತಾ ಇದ್ದೀನಿ. ಇದಕ್ಕೆ ಲೂಪ್ ಕೊಡ್ತಾ ಇದ್ದೀನಪ್ಪ ಅಂತಂದರೆ ಎಲಿಮೆಂಟ್ಸ್ ಯಾವಾಗಲೂ 10, 20, 30, 1, 2, 3, 4 ಅಂತಿರ್ತಾವೆ. ಅದನ್ನು ಒನ್ ಬೈ ಒನ್ ರೀಡ್ ಮಾಡಬೇಕು ಅಂತಂದರೆ ನಾನು ಐ ಇಸ್ ಈಕ್ವಲ್ ಟು ಝೀರೋ, ಐ ಲೆಸ್ ದನ್ ಎನ್, ಐ ಪ್ಲಸ್ ಪ್ಲಸ್ ಅಥವಾ ಸಿ ಇನ್ ಆಫ್ ಎ ಆಫ್ ಐ ಅಂತ ನಾನು ಕೊಡಬೇಕಾಗುತ್ತೆ. ಸೊ ಅದನ್ನೇ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ. ಸೊ ಎನ್ ಈಸ್ ಈಕ್ವಲ್ ಟು ಸೆವೆನ್ ಆಲ್ರೆಡಿ ನಾನು ಇಲ್ಲಿ ಕೊಟ್ಟಿದ್ದೀನಿ, ಹೌದಾ? ಸೊ ಈ ಎಲಿಮೆಂಟು ಇಲ್ಲಿ ನಾನು ಸೆವೆನ್ ಎಲಿಮೆಂಟ್ಸ್ ಕೊಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಸೆವೆನ್ ಎಲಿಮೆಂಟ್ಸ್ ಕೊಡ್ತಾ ಇದ್ದೀನಿ. ಸೊ 10, 20, 30, 40, 50, 60 and 70. ಸೊ ಟೋಟಲ್ 0, 1, 2, 3, 4, 5, 6. ಸೊ 0 to 6 ಆಯಿತು. ಟೋಟಲ್ ನಮಗಿರೋದು 7 ಎಲಿಮೆಂಟ್ಸ್. ಸೊ ನಾನೇನು ಮಾಡ್ತೀನಿ, ಈ ಎಲಿಮೆಂಟ್ಸ್ನ ರೀಡ್ ಮಾಡ್ಕೋಬೇಕು ಅಂದರೆ ನಾನು ಏನು ಮಾಡ್ತಾ ಇದ್ದೀನಿ, ಎ ಆಫ್ ಐ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಎ ಆಫ್ ಐ ಅಂತ ಇದೆ ತಾನೇ, ಎ ಆಫ್ ಐ ಇಸ್ ಈಕ್ವಲ್ ಟು ಎ ಆಫ್ ಐ ಅಂತಂದರೆ ಐ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 0 ಇದೆ. ಎ ಆಫ್ 0 ಇಸ್ ಈಕ್ವಲ್ ಟು ಫಸ್ಟ್ ಎಲಿಮೆಂಟ್ 10 ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಲೂಪ್ ರಿಪೀಟ್ ಆಗುತ್ತೆ. ಇಲ್ಲಿವರೆಗೆ ಲೂಪ್ ರಿಪೀಟ್ ಆಗುತ್ತೆ. ಇಲ್ಲಿ ಎನ್ ಇಸ್ ಈಕ್ವಲ್ ಟು 7 ಅಂದರೆ ಈ ಕಂಡೀಷನ್ನು ಫಾಲ್ಸ್ ಆಗೋವರೆಗೂ, ಈ ಕಂಡೀಷನ್ನು ಫಾಲ್ಸ್ ಆಗೋವರೆಗೂ ಐ ಇಸ್ ಈಕ್ವಲ್ ಟು ಲೆಸ್ ಅಂದರೆ 0 to less than ಕಂಡೀಷನ್ ಫಾಲ್ಸ್ ಆಗೋವರೆಗೂ ಎಲಿಮೆಂಟ್ನ ರೀಡ್ ಮಾಡ್ಕೊತ ಹೋಗುತ್ತೆ. ಯಾವಾಗ ನೀವು ಎಲಿಮೆಂಟ್ ಫುಲ್ ಆಗುತ್ತೆ ಅವಾಗ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಲೂಪ್ ಎಂಡ್ ಆಗುತ್ತೆ. ಇ ಆಫ್ ಐ ಇಸ್ ಈಕ್ವಲ್ ಟು 0 ಆಯಿತು, ಇ ಆಫ್ 0 ಈಕ್ವಲ್ 10 ಅಂತ ಸ್ಟೋರ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಲೂಪ್ ರಿಪೀಟ್ ಆಗ್ತಾ ಇದೆ, ಐ ಇಸ್ ಈಕ್ವಲ್ ಟು ನೆಕ್ಸ್ಟ್ ಅಗೇನ್ ಇಂಕ್ರಿಮೆಂಟ್ ಕೊಡ್ತಾ ಇದ್ರೆ ತಾನೆ ಇಲ್ಲಿ ಐ ಪ್ಲಸ್ ಪ್ಲಸ್ ಅಂತೇಳಿ. ಅದಕ್ಕೆ ನಾವೇನಾಗುತ್ತೆ ಇಲ್ಲಿ 0 plus 1 ದಟ್ ಈಸ್ 1, ಏಜ್ ಈಕ್ವಲ್ ಟು 1 ಅಂತ ಬಂತು. ನೆಕ್ಸ್ಟ್ ಅವಾಗ ಏನಾಗುತ್ತೆ 20. ನೆಕ್ಸ್ಟ್ 1 plus 2 ದಟ್ ಈಸ್ ಎ ಆಫ್ 2 ಈಸ್ ಈಕ್ವಲ್ ಟು 30. ನೆಕ್ಸ್ಟ್ 2 plus 1 ಇದು ಇಂಕ್ರಿಮೆಂಟ್, ಐ ಪ್ಲಸ್ ಪ್ಲಸ್ ಅಂತ ಏನು ಕೊಟ್ಟಿರ್ತಾನೆ ಇಲ್ಲಿ, ಇದು ಇಂಕ್ರಿಮೆಂಟ್ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟ್ ಎ ಆಫ್ 3 ಬಂದುಬಿಟ್ಟು 40. ನೆಕ್ಸ್ಟ್ ಅದೇ ರೀತಿಯಲ್ಲಿ 3 plus 1 ಆಯಿತು. ನೆಕ್ಸ್ಟ್ 3 plus 1 4 ಇಟ್ ಈಸ್. ನೆಕ್ಸ್ಟ್ ಇದು ಬಂದುಬಿಟ್ಟು 50 ಅಂತ ಆಗುತ್ತೆ. ಎ ಆಫ್ 50 ಈಸ್ ಈಕ್ವಲ್ ಟು 60. ಎ ಆಫ್ 6 ಈಸ್ ಈಕ್ವಲ್ ಟು 70. ಇದು ಮೆಮೊರಿ ಅಲಾಟ್ಮೆಂಟ್ ಹೇಗಾಗುತ್ತೆ ಅನ್ನೋದನ್ನು ನಾವು ಈ ರೂಪದಲ್ಲಿ ಅರ್ಥ ಮಾಡ್ಕೋಬೇಕು. ಅಂದರೆ ಎ ಆಫ್ 0, ಎ ಆಫ್ 1, ಎ ಆಫ್ 2, ಎ ಆಫ್ 2, ಎ ಆಫ್ 6ವರೆಗೆ ನೀವು ಕೊಟ್ಟಿರ್ತಕ್ಕಂಥ ಎಲಿಮೆಂಟ್ಸ್ ಏನಾಗುತ್ತೆ, ಸ್ಟೋರ್ ಆಯ್ತು ಈಗ, ಆಯಿತಾ? ಈ ನೆಕ್ಸ್ಟ್ ಇದು ದಿಸ್ ಈಸ್ ಮೆಮೊರಿ ಹ್ಯಾಸ್ ಬಿನ್ ರೀಡೆಡ್ ನಾವು. ಯಾ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಏನಿದೆ, ಸಿ ಔಟ್ ಎಂಟರ್ ದ ಸರ್ಚ್ ಎಲಿಮೆಂಟ್. ಸರ್ಚ್ ಎಲಿಮೆಂಟ್ ಎಂಟರ್ ನಾನು ಏನು ಮಾಡ್ತಾ ಇದ್ದೀನಿ, ಯಾವ ಎಲಿಮೆಂಟ್ನ ಸರ್ಚ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ 60 ಅಂತ ಅಂದ್ಕೊಡ್ರಿ. ಅಂದರೆ 60 ಯಾವುದಕ್ಕೆ ಕಸನ್ ಆಗುತ್ತೆ, ಎಲಿಮೆಂಟ್ ಈಸ್ ಈಕ್ವಲ್ ಟು 60 ಅಂತ ಆಗುತ್ತೆ. ಎಲಿಮೆಂಟ್ ಈಸ್ ಈಕ್ವಲ್ ಟು 60 ಅಂತ ನಾನು ಇಲ್ಲಿ ಕೊಟ್ಟಾಗ ಈ ಎಲಿಮೆಂಟ್ ಅಂದರೆ ಎಲ್ಲೆಲ್ಲಿ ಈ ಎಲ್ಲಿ ಅಂತ ನಾನು ಕೊಡ್ತೀನಿ ಅಲ್ಲಿ ನಾನು 60 ಅಂತ ಅಸೈನ್ ಆಗುತ್ತೆ. ಸೊ ಪಿ ಓ ಎಸ್ ಈಸ್ ಈಕ್ವಲ್ ಟು -1. ಬಿ ಅಂದರೆ ಗೊತ್ತಿದೆ ನಿಮಗೆ, ಬಿ ಅಂತಂದರೆ ಬಿಗಿನಿಂಗ್ ಅಂತ ಹೇಳ್ತೀವಿ, ಇ ಅಂತಂದರೆ ಎಂಡಿಂಗ್ ಅಂತ ಹೇಳಿ. ಬಿಗಿನಿಂಗ್ ಅಂದರೆ 0, ಅಂದರೆ 0 to n-1 ಅಂತ ಅರ್ಥ. ಅಂದರೆ ಸ್ಟಾರ್ಟಿಂಗಿಂದ ಬಂದುಬಿಟ್ಟು ಬಿಗಿನಿಂಗ್ ಬಿ ಟು ಇ, ಬಿ ಟು ಇ ಅಂತ ನಾವು ಹೇಳಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ವಾಯ್ಲ್ ಅಂತ ಕೊಡ್ತಾ ಇದ್ದೀನಿ ಸ್ಟೇಟ್ಮೆಂಟು. ವಾಯ್ಲ್ ಬಿ ಅಂತಂದರೆ ಅರ್ಥ ಏನು, ಬಿಗಿನಿಂಗ್. ಇ ಅಂತಂದರೆ ಎಂಡ್, ಅಂದರೆ 0 to n-1 ಅಂತ ಅರ್ಥ. ಸೊ ಇಲ್ಲಿ ಬಿ ಇಸ್ ಈಕ್ವಲ್ ಟು 0 to n-1 ಅಂತ ನಾವು ಕೊಡ್ತಾ ಇದ್ದೀವಿ. ವೆನ್ ಎವರ್ ವಿ ಎಂಟರ್ ದ ಇನ್ ಟು ದ ಲೂಪ್, ಲೂಪ್ ಅಂದರೆ ಇಲ್ಲಿ 5 ಅಂತಿದೆ ತಾನೆ, ಎನ್ ಇಸ್ ಈಕ್ವಲ್ n-1 ಅಂತ ಹೇಳ್ತಾ ಇದ್ದೀವಿ. ಸೊ ಬಿ ಅಂತಂದರೆ 0 less than or equal ಟು ಇ, ಇ ಅಂತಂದರೆ n-1, ಎನ್ ಅಂತಂದರೆ 5 minus 1 ಕಂಡೀಷನ್ ಎಷ್ಟುವರೆಗೆ ರಿಪೀಟ್ ಆಗುತ್ತೆ, ಅಪ್ ಟು 5 times ರಿಪೀಟ್ ಆಗುತ್ತಾ ಹೋಗುತ್ತೆ. 5 times ವಿಲ್ ಬಿ ರಿಪೀಟೆಡ್ ಕಂಡೀಷನ್ ಅಂಟಿಲ್ ಅನ್ಲೆಸ್ ಇಟ್ ಶುಡ್ ಗೆಟ್ ಆಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್. ಆ ಕಂಡೀಷನ್ ಅಂದರೆ ವಾಯ್ಲ್ ಲೂಪ್ ಕಂಪ್ಲೀಟ್ ಆಗೋವರೆಗೂ, ಇಲ್ಲಿಂದ ಇಲ್ಲಿವರೆಗಿದೆ ನೋಡ್ರಿ ಇಲ್ಲಿಂದ. ಸೊ ಫ್ರಮ್ ಸ್ಟಾರ್ಟಿಂಗ್ ಫ್ರಮ್ ವಾಯ್ಲ್ ಲೂಪ್ ಫ್ರಮ್ ಹಿಯರ್ ಟು ಹಿಯರ್ ಇಟ್ ವಿಲ್ ಗೋಯಿಂಗ್ ಟು ಎಂಡ್ ಇನ್ ಬಿಟ್ವೀನ್ ದಿಸ್ ಈ ಸ್ಟೇಟ್ಮೆಂಟ್ ಎಲ್ಲ ಎಕ್ಸಿಕ್ಯೂಟ್. ಟ್ರೂ ಆದರೆ ಸ್ಟೇಟ್ಮೆಂಟ್ ಎಲ್ಲ ಎಕ್ಸಿಕ್ಯೂಷನ್ ಆಗ್ತಾ ಹೋಗ್ತಾ ಇರುತ್ತೆ ರಿಪೀಟಿಂಗ್ ಅಪ್ ಟು 5 times. ಓಕೆ, ದೆನ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ಎಂಟರಿಂಗ್ ದ ಲೂಪ್. ಸೊ ವೆನ್ ಎವರ್ ವಿ ಪರ್ಫಾರ್ಮ್ ದಿಸ್ ಎ 0 less than 5-1 ಇಟ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ವಿತ್ ಎಮ್. ಎಮ್ ಇಸ್ ಈಕ್ವಲ್ ಟು ಬಿ ಪ್ಲಸ್ ಇ. ಬಿ ಪ್ಲಸ್ ಇ ಅಂತಂದರೆ ಬಿ ಎಷ್ಟಿದೆ, 0 plus e ಅಂತಂದರೆ ಎಷ್ಟಿದೆ, 5-1. ಎಷ್ಟಾಗುತ್ತೆ ಇಲ್ಲಿ, 5-1 ಇಟ್ ವಿಲ್ ಬಿಕಮ್ ಆಸ್ ಎ 4. ಸಾರಿ, ಇಲ್ಲಿ ಎಷ್ಟಿದೆ ಇಲ್ಲಿ, 7. ಎನ್ ಇಸ್ ಈಕ್ವಲ್ ಟು 7 ಅಂತಿದೆಯಲ್ಲ, ಎನ್ ಇಸ್ ಈಕ್ವಲ್ ಟು 7 ಅಂತಿದೆ. ಸೊ ಇಟ್ ವಿಲ್ ಟೇಕ್ ಇಟ್ ಇಸ್ ಅ 7. ಸೊ 7-1, 6. 7-1 ಇಟ್ ವಿಲ್ ಬೇಕ್ ಆಸ್ ಎ 6/2. ಸೊ ಎಮ್ ಇಸ್ ಈಕ್ವಲ್ ಟು 0 ಆದ ತಕ್ಷಣ ಏನಾಗುತ್ತೆ ಇಲ್ಲಿ, 0 plus 1 ದಟ್ ಈಸ್ 6/2. 2 1s are 2 3s. ಸೊ ಎಮ್ ಇಸ್ ಈಕ್ವಲ್ ಟು ಎಷ್ಟಾಯಿತು, 3. ಸೊ ಎಮ್ ಇಸ್ ಈಕ್ವಲ್ ಟು 3 ಹಿಯರ್. ನೆಕ್ಸ್ಟ್ ಇಫ್ ಎಲಿಮೆಂಟ್, ಎಲಿಮೆಂಟ್ ಅಂತಂದರೆ ವಾಟ್ ಈಸ್ ಎಲಿಮೆಂಟ್ ಹಿಯರ್, ಎಲಿಮೆಂಟ್ ಈಸ್ 60. ಸೊ ಹಿಯರ್ ಇಸ್ ಅ ಈ ಎಲಿಮೆಂಟ್ 60.
60 double equal to a of m. a m by f m ಎಷ್ಟಿದೆ ಎಷ್ಟಂತಿದೆ ಇಲ್ಲಿ 3 ಅಂತ ಇದೆ so a of 3 check out the condition a of 3 ಅಂತಂದ್ರೆ what is the a of 3 here a of 3 is the 40 is 40 is equal to 40 is equal to 60 false ಅದ ನೆಕ್ಸ್ಟ್ ಅಗೇನ್ ಲೂಪ್ ಶುಡ್ ಬಿ ರಿಪೀಟೆಡ್ ಅಗೇನ್ m is equal to ಕಂಡೀಷನ್ ಫಾಲ್ಸ್ ಆಯ್ತಲ್ಲ ಸೊ ಏನಾಗುತ್ತೆ ಇಮಿಡಿಯೇಟಾಗಿ ಇಫ್ ಕಂಡೀಷನ್ ಚೆಕ್ ಮಾಡ್ತೀವಿ ಇಲ್ಲಿ ಫಾಲ್ಸ್ ಆಯ್ತು ಅಂದರೆ ಏನು ಮಾಡಬೇಕು ಫಾಲ್ಸ್ ಆಯಿತು ಅಂದರೆ ಇಲ್ಲಿ ಎರಡಿದ್ದಾವೆ ಟ್ರೂ ಆಯ್ತು ಅಂದರೆ ಇದನ್ನು ಮಾಡಬೇಕು ಫಾಲ್ಸ್ ಆಯ್ತು ಅಂದರೆ ಇದನ್ನು ಮಾಡಬೇಕು ಈ ಫಾಲ್ಸ್ ಆಯ್ತಾನೆ ಫಾಲ್ಸ್ ಆಯ್ತು ನಾನು ಏನು ಮಾಡ್ತೀನಿ ಡೈರೆಕ್ಟಾಗಿ ಇಲ್ಲಿ ಬರ್ತೀನಿ ಸೊ ಇಫ್ ಎಲಿಮೆಂಟ್ 60 ಲೆಸ್ ದ್ಯಾನ್ ಎ ಆಫ್ ಎಮ್ 60 ಲೆಸ್ ದ್ಯಾನ್ ಆಫ್ ಎ ಆಫ್ ಎಮ್ ಅಂತಂದರೆ ಎಷ್ಟಿದೆ ಎ ಆಫ್ ಎಮ್ ಎಮ್ ಈಸ್ ನಥಿಂಗ್ ಬಟ್ 3 ಅಂತಂದರೆ 40 60 is less than 40 ಅಂತಿದೆನಾ ಹೌದು 60 is less than 40 ಕಂಡೀಷನ್ ಬಿಕಮ್ಸ್ ಓವರ್ ಇಯರ್ ಫಾಲ್ಸ್ ಸೊ ಫಾಲ್ಸ್ ಅಂತಂದರೆ 60 ದೊಡ್ಡದಾಗುತ್ತೆ 40 ಹೌದಾ ಸೊ ಏನಾಯ್ತು ಕಂಡೀಷನ್ಸ್ ಇದು ಟ್ರೂ ಆದರೆ ಇದು ಮಾಡಬೇಕು ಫಾಲ್ಸ್ ಆದರೆ ಇದು ಮಾಡಬೇಕು ಸೊ ಕಂಡೀಷನ್ಸ್ ಏನಾಯಿತು ಫಾಲ್ಸ್ ಆಯಿತು ಸೊ ಫಾಲ್ಸ್ ಆದರೆ ನಾವು ಏನು ಮಾಡಬೇಕು ಇಲ್ಲಿಗ ಬಿ ಈಸ್ ಈಕ್ವಲ್ ಟು ಎಮ್ ಪ್ಲಸ್ 1 ಅಂತ ಮಾಡಬೇಕು ಬಿ ಈಸ್ ಈಕ್ವಲ್ ಟು ಎಷ್ಟಿದೆ ಎಮ್ ಪ್ಲಸ್ 1 ಅಂತ ಅಂದ ಅರ್ಥ ಏನು ಎಮ್ ಈಸ್ ಈಕ್ವಲ್ ಟು 3 3 ಪ್ಲಸ್ 1 ಅಂತ ಅರ್ಥ ಸೊ 3 ಪ್ಲಸ್ 1 ಅಂದರೆ ಬಿ ಈಸ್ ಈಕ್ವಲ್ ಎಷ್ಟು ಬಂತೀಗ 3 ಪ್ಲಸ್ 1 ದಟ್ ಈಸ್ 4 ಅಂತ ಬಂತು ತಾನೆ ನೆಕ್ಸ್ಟ್ ಅಗೇನ್ ಲೂಪ್ ಶುಡ್ ಬಿ ರಿಪೀಟೆಡ್ ಅಂಟಿಲ್ ಆರ್ ಅನ್ಲೆಸ್ ನಿಮಗೆ ಎಲಿಮೆಂಟ್ ಸರ್ಚ್ ಆಗೋವರೆಗೂ ಲೂಪ್ ರಿಪೀಟ್ ಆಗ್ತಾನೆ ಹೋಗ್ತಾ ಇರುತ್ತೆ ಆಯಿತಾ ಸೊ ಇದು ಬಂದುಬಿಟ್ಟು ನಿಮ್ಮದು ಬೈನರಿ ಸರ್ಚ್ ಅಲ್ಗಾರಿದಮ್ ಟ್ರೇಸ್ ಮಾಡ್ಕೊತ ಹೋಗ್ತಾ ಇರಬೇಕಾಗುತ್ತೆ ನೆಕ್ಸ್ಟ್ ಬಿ ಈಸ್ ಈಕ್ವಲ್ ಟು 4 ಆಯ್ತಾನೆ ನೆಕ್ಸ್ಟ್ ಎಮ್ ಈಸ್ ಈಕ್ವಲ್ ಟು ಬಿ ಬಿ ಅಂತಂದರೆ ಎಷ್ಟಿಲ್ಲಿ 4 4 ಪ್ಲಸ್ ಇ ಇ ಅಂದರೆ ಎಷ್ಟು ಎಲಿಮೆಂಟ್ ಇದೆ ಇಲ್ಲಿ ಇ ಅಂತಂದರೆ 6 ಇತ್ತು ಈಗ 6 ಮೈನಸ್ 1 5 plus 4 9 divided by 2 so 2 4s are 8 so it will become as a 4 over here how the again if 60 double equal to a of 4 antandre enide a of 4 illi namge a of 4 antandre 50 anta ide so the 50 is equal to 60 it is get again false anta agutte how the it will become as again false it will directly elli hogutte adu ಫಾಲ್ಸ್ ಆಯಿತು ಅಂತಂದರೆ ಮತ್ತು ಅಗೇನ್ ಇಫ್ ಎಲಿಮೆಂಟ್ ಈಸ್ ಲೆಸ್ ದ್ಯಾನ್ ಎ ಆಫ್ ಎಮ್ ಇಫ್ ಎಲಿಮೆಂಟ್ ಈಸ್ ಎ ಆಫ್ ಲೆಸ್ ದ್ಯಾನ್ ಎಮ್ ಎ ಆಗುತ್ತೆ ಅಂತಂದರೆ 60 ಲೆಸ್ ದ್ಯಾನ್ ಎ ಆಫ್ ಎಮ್ ಅಂತಂದರೆ 4 ಅಂತಿದೆ ಅಂದರೆ ಲೆಸ್ ದ್ಯಾನ್ 50 ಅಂದರೆ 60 50ಕ್ಕಿಂತ ಕಡಿಮೆ ಇದೆಯಾ ಇಲ್ಲ ಜಾಸ್ತಿ ಇದೆ ಹೌದಾ ಅವಾಗ ಏನಾಗುತ್ತೆ ಬಿ ಈಸ್ ಈಕ್ವಲ್ ಟು ಎಮ್ ಪ್ಲಸ್ 3 ಎಮ್ ಅಂತಂದರೆ 4 4 ಪ್ಲಸ್ 1 ಬಿ ಈಸ್ ಈಕ್ವಲ್ ಟು 5 ಸೊ 5 ಅಂತ ಅವಾಗ ಏನಾಗುತ್ತೆ ಮತ್ತು ಅಗೇನ್ ಲೂಪ್ ರಿಪೀಟ್ ಆಗ್ತಾ ಹೋಗುತ್ತೆ ಹೌದಾ ಸೊ ಅಗೇನ್ ಸೇಮ್ ಸ್ಟೇಟ್ಮೆಂಟ್ ಶುಡ್ ಬಿ ಡನ್ ಓವರ್ ಇಯರ್ ಅಗೇನ್ ಮತ್ತೆ ಏನಾಗುತ್ತೆ ಇಲ್ಲಿ ವೈಲ್ ಲೂಪ್ ಹತ್ರ ಮತ್ತೆ ಬರುತ್ತೆ ಮತ್ತು ಅಗೇನ್ ಹೊಸ ಸ್ಟೇಟ್ಮೆಂಟು ಏನಂತ ಇಲ್ಲಿ ಬರುತ್ತೆ ಇಲ್ಲಿ ಎಮ್ ಈಸ್ ಈಕ್ವಲ್ ಟು ಏನಿದೆ ಇಲ್ಲಿ ಬಿ ಪ್ಲಸ್ ಇ ಅಂತ ಇದೆ ಬಿ ಅಂತಂದರೆ ಎಷ್ಟು ಬಂತು ನಮಗೆ ಇಲ್ಲಿ ಬಿ ವ್ಯಾಲ್ಯೂ 5 ಅಂತ ಬಂತು ಎಂಡಿಂಗ್ ವ್ಯಾಲ್ಯೂ ಎಷ್ಟಿತ್ತು ಮೊದಲೇ ನಮಗೆ ಇಲ್ಲಿ ಎಂಡ್ ವ್ಯಾಲ್ಯೂ ಬಂದುಬಿಟ್ಟು 5 ಅಂತಿದೆ ಸೊ 5 ಅಂತಂದಾಗ ಏನಾಗುತ್ತೆ 5 - 1 ಹೌದಲ್ಲ ಬಿ ಎಂಡಿಂಗ್ ವ್ಯಾಲ್ಯೂ 6 ಅಂತಿತ್ತು 6 - 1 ಅಂತಂದಾಗ ನಾನು 5 ಅಂತ ತೊಗೊಂಡೆ ಈಗ 5 ಇತ್ತು 5 - 1 ಅಂತಂದಾಗ ನಾನು ಏನು ಮಾಡಬೇಕು ಇಲ್ಲಿ 4 ಅಂತ ಬರುತ್ತೆ ಹೌದಾ ಸೊ ಇದೇ ಪ್ರೊಸೆಸ್ನ ರಿಪೀಟ್ ಮಾಡ್ತಾ ಹೋಗ್ತಾ ಇರ್ರಿ ಲಾಸ್ಟಿಗೆ ನಮ್ಗೆ ಎಲಿಮೆಂಟು ಪೊಸಿಷನ್ ಯಾವುದ್ರಲ್ಲಿ ನಮ್ಗೆ ಸಿಗುತ್ತೆ ನಮಗೆ ಅಪ್ ಟು ನಮಗೆ ಪೊಸಿಷನ್ನು ಎ ಆಫ್ 5 ಈಸ್ ಈಕ್ವಲ್ ಟು 60 ಅಂತ ಬರುತ್ತೆ ಅದು ಎ ಆಫ್ 5 ಈಸ್ ಈಕ್ವಲ್ ಟು 16 ಬಂದ ತಕ್ಷಣ ಏನಾಗುತ್ತೆ ಇಟ್ ವಿಲ್ ಬಿಕಮ್ ಆ್ಯಸ್ ಡೈರೆಕ್ಟ್ಲಿ ದಟ್ 60 ಎಲ್ಲಂತಿದೆ ಎಲಿಮೆಂಟ್ ಈಸ್ ಈಕ್ವಲ್ ಟು ಎಲಿಮೆಂಟ್ ಈಸ್ ಲೆಸ್ ದನ್ ಎ ಆಫ್ ಎಮ್ ಅಂತಂದರೆ ಇಟ್ ವಿಲ್ ಬಿಕಮ್ ಆ್ಯಸ್ ಎ ಆಫ್ 6 ಅಂತಂದರೆ 60 ಲೆಸ್ ದ್ಯಾನ್ ಅಂತ ಅಂದ ತಕ್ಷಣ 5 ಬರುತ್ತೆ ಇಲ್ಲಿ ಸೊ ಏನಾದ್ರು ಕಂಡೀಷನ್ ಬಿಕಮ್ ಫಾಲ್ಸ್ ಓವರ್ ದಟ್ ಈಸ್ ಯುವರ್ ಲಾಸ್ಟಿಗೆ ನಮಗೆ ಕಂಡೀಷನ್ ಬಿಕಮ್ ಆ್ಯಸ್ ಟ್ರೂ ಇನ್ ದ ಪ್ಲೇಸ್ ಆಫ್ ಯುವರ್ ಬಿ ಈಸ್ ಈಕ್ವಲ್ ಟು ಎಮ್ ಪ್ಲಸ್ 1 ಅವಾಗ ಏನಾಗುತ್ತೆ ಪೊಸಿಷನ್ ನಮಗೆ ಪಿ ಓ ಎಸ್ ಈಸ್ ಈಕ್ವಲ್ ಟು 6 ಅಂತ ಬರುತ್ತೆ ಅವಾಗ ಏನಾಗುತ್ತೆ ಇಲ್ಲಿ ಪಿ ಓ ಎಸ್ 6 ಅಂದ ತಕ್ಷಣ ಪಿ ಓ ಇಸ್ ಗ್ರೇಟರ್ ದ್ಯಾನ್ ಪಿ ಓ ಎಸ್ ಎಷ್ಟು ಬರುತ್ತೆ 6 ಅಂತ ಬರುತ್ತೆ 6 ಇಸ್ ಗ್ರೇಟರ್ ದ್ಯಾನ್ 0 ಕಂಡೀಷನ್ ಬಿಕಮ್ಸ್ ಟ್ರೂ ಸೊ ದ ಪೊಸಿಷನ್ ಈಸ್ ಈಕ್ವಲ್ ಟು 6 ಅಂದರೆ ನೀವು ಕೊಟ್ಟಿರ್ತಕ್ಕಂಥ ಎಲಿಮೆಂಟ್ ಯಾವ ಪೊಸಿಷನಲ್ಲಿದೆ 5th ಎಲಿಮೆಂಟಲ್ಲಿ ಇದೆ ಅಂತ ಅರ್ಥ ಹೇಳಿ ಡಿಸ್ಪ್ಲೇ ಆಗುತ್ತೆ ಸಾರಿ ಇಟ್ ಈಸ್ 5th ಇಯರ್ ಪೊಸಿಷನ್ ಈಸ್ 5 ಸೊ ಈ ರೀತಿಯಾಗಿ ಪ್ರೋಗ್ರಾಮನ್ನು ನೀವು ಟ್ರೇಸ್ ಮಾಡ್ಕೊತ ಹೋಗ್ರಿ ಸೊ ಟ್ರೈ ಯುವರ್ ಸೆಲ್ಫ್ ನೀವು ಟ್ರೈ ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳೋಕೆ ಹೋಗ್ತಾ ಇರಿ ಸೊ ಇನ್ನೂ ಅರ್ಥ ಆಗಿಲ್ಲ ಅಂದರೆ ವಿ ವಿಲ್ ಸಾರ್ಟ್ ಔಟ್ ಇನ್ ದ ಫಿಸಿಕಲ್ ವೆನ್ ಎವರ್ ಯು ಆರ್ ಸ್ಟಾರ್ಟ್ ದ ಫಿಸಿಕಲ್ ಕ್ಲಾಸಸ್ ವಿ ವಿಲ್ ಸ್ಟಾರ್ಟ್ ದ ಒನ್ಸ್ ಅಗೇನ್ ದಿಸ್ ಟ್ರೇಸಿಂಗ್ ಆಫ್ ಯುವರ್ ಬೈನರಿ ಸರ್ಚ್ ಅಲ್ಗಾರಿದಮ್
ಓಕೆ. ಇದನ್ನು ಫಾಲೋಅಪ್ ಮಾಡ್ತಾ ಹೋಗ್ತಾ ಇರಿ. ಸೊ ಪ್ರೋಗ್ರಾಮ್ ನೀಟಾಗಿ ಅರ್ಥ ಮಾಡ್ಕೊಳ್ರಿ, ಹೇಗೆ ಟ್ರೇಸ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ವಿ ವಿಲ್ ಡೂ ದಟ್ ಒನ್. ಓಕೆ ಓಕೆ ದನ್, ಥ್ಯಾಂಕ್ ಯು.